ಸ್ವಲ್ಪ ಬೇಗ ಅಕ್ಕಿ ಪಿಸ್ಕೊಂಡು ಹೋಗೋಣ ಅಂದ್ರೆ ರಾಯಪ್ಪನೇ ಕಾಣ್ತಿಲ್ವಲ್ಲ. ರಾಮಚಂದ್ರ ಲಕ್ಷ್ಮಿ ಒಬ್ಳೆ ಬಂದು ಕೂತ್ ಬಿಟ್ಟಿದ್ದಾಳಲ್ಲ, ತಾಳ ಮಾಡ್ತೀನಿ. ನನ್ ಮಗನೇ ನನ್ನ ಯಾಕ ಹಿಡ್ಕೊಂಡೆ? ನೀನ್ ಯಾಕ ಹುಡುಗಿ ಹಿಡ್ಕೊಂಡೆ? ಅಯ್ಯೋ ಮಂಕ್ ಬಡ್ಡಿ ಮಗನೇ, ನಾನು ಹಿಡ್ಕೊಳ್ಳಿಲ್ವೋ ಲಕ್ಷ್ಮಿ ಅಂತ ತಿಳ್ಕೊಂಡು ಸುಮ್ನೆ ಕಣ್ಣು ಮುಚ್ಚತೆ ಅಷ್ಟೇ. ಲಕ್ಷ್ಮಿ ಅಂತ ಕಣ್ಣು ಮುಚ್ಚಿದ್ರು ಇಲ್ಲ ಹೊಸ ಹುಡುಗಿನ ಒಂದ್ಸಲ ಮುಟ್ಟವ ಅಂತ ಕೈ ಬಿಟ್ರು. ಅಯ್ಯಯ್ಯಪ್ಪ ಏ ಕುಳ, ಏನು ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದೀಯಾ? ನಾನು ಯಾಕೆ ರಾಂಗ್ ರೂಟ್ ಅಲ್ಲಿ ಹೋಗ್ಲಿ? ರಾಂಗ್ ರೂಟ್ ಅಲ್ಲಿ ಹೋಗ್ತಿರೋ ನೀವು? ಏಯಪ್ಪ ಲೋ ಕುಳ್ಳಪ್ಪ ಏನೋ ತಪ್ಪು ತಿಳ್ಕೊಂಡು ಎಲ್ರಿಗೂ ಹೇಳಿ ಗಬ್ಬೆ ಬಸ್ಬೇಡು. ನಾನು ಯಾರಿಗೂ ಹೇಳಲ್ಲಪ್ಪ. ಅಬ್ಬ ಲಕ್ಷ್ಮಪ್ಪ ಮಾತ್ರ ಹೇಳ್ತೀನಿ. ಏನು ನನ್ನ ತಲೆ ಮೇಲೆ ಚಪ್ಪಡಿನ ಎಳಿತಾ ಇದೆಯಲ್ಲೋ? ಏನೋ ಸುಂದರ ಲಕ್ಷ್ಮಿ ನಮ್ಮ ಮದುವೆಗೆ ಒಪ್ಪಿಕೊಂಡು ಈಜಿಗೆ ನನ್ನ ಪ್ರೀತಿ ಮಾಡಕ್ ಹತ್ತವಳೆ. ಸಾವಿರ ಸುಳ್ಳು ಹೇಳಿ ಒಂದು ಕಲ್ಯಾಣ ಮಾಡಿ ಅಂತ ಜನ ಹೇಳ್ತಾರೆ. ನೀನ್ ನೋಡಿದ್ರ ಮಗನೇ ಒಂದೇ ಒಂದು ಸುಳ್ಳು ಹೇಳಿ ನನ್ನ ಬಾಳ್ನೆ ಹಾಳು ಮಾಡೋದು ಗೊತ್ತಿದ್ಯಲ್ಲ. ಸರಿ ನಿನ್ ಬಾಳ್ನ ಉದ್ಧಾರ ಮಾಡ್ತೀನಿ, ನನ್ ಬಾಕಿ 3 ತಿಂಗಳು ಸಂಬಳ ತೆಗಿ ಎಲ್ಲ ಸೇರಿಸಿ ಒಟ್ಟಿಗೆ ನಿನ್ ಮದುವೆ ಕೊಡ್ತೀನಪ್ಪ. ಅದೆಲ್ಲ ಆಗಲ್ಲ, ನೀ ನನ್ ಮದುವೆ ಮಾಡೋಟಕ್ಕೆ ನಮ್ಮ ಕಪ್ಪ ಆಗ್ಬಿಡ್ತೀನಿ. ಮೊದ್ಲು ಸಂಬಳ ತೆಗಿ. ಆಯ್ತು ಮಾರಾಯ ಕೊಡ್ತೇನೆ. ಯಾವ ಜನ್ಮದ ಕರ್ಮ ಶೇಷನೋ ತಗೋ. ಏಯ್ ಏನ್ ನೋಡ್ತೀಯ, ಎಲ್ಲ ಸರ್ಕಾರದ ಒರಿಜಿನಲ್ ಕೋಟ ಅಲ್ಲ ಇಟ್ವಾ. ಅಣ್ಣ ದಿವಸ ನೀನ್ ಈಗ ದುಡ್ಡು ಕೊಡೋದಾದ್ರೆ ದಿನ ಯಾವ್ದಾದ್ರು ಹುಡುಗಿ ಕಣ್ ಮುಚ್ತಾನೇ ಇರು. ನಾನ್ ಲಕ್ಷ್ಮಪ್ಪಂಗೆ ಹೇಳೋದೇ ಇಲ್ಲ. ಹಂಗೆ ತಿಳ್ಬಿಡ್ತೀನಿ ತಿನ್ಹೋಗಿ. ನನ್ ಮಗನೇ ಬೆಳಿಗ್ಗೆ ಸರಿ ಆಗಿದ್ದಾನೆ, ಬೆಳಿಗ್ಗೆದ್ದು ನನ್ ಮುಖ ಕರಡಿಲ್ ನಾನೇ ನೋಡ್ಕೊಂಡೆ ಅಂತ ಕಾಣಿಸುತ್ತೆ. ಹಾಳಾದ್ದು ಈ ಚಿರತೆ, ಇವತ್ತು ಬರೀ ಕಾಯೋದ್ರಲ್ಲೇ ಆಗುತ್ತೇನೋ. ಅವಸರ ಪಡ್ಬೇಡ, ಅದು ನೀರ್ ಕುಡಿಯಕ್ ಬಂದೇ ಬರ್ಬೇಕು. ಅಲ್ಲೇನೋ ಬರ್ತಾ ಇದ್ದಾಗಿದ್ಯಲ್ಲ, ಎಲ್ಲಿ ಚಿರತೆನೇ ಇರ್ಬೇಕು. ಏನ್ ಮಾಡು ಗೋಪು? ಇವನ ಕಿಲ್ಲಿಗೆ ಬಂದ ರಾಜಣ್ಣ, ನೀನು ಹೋಗಿ ನೀರು ತಗೊಂಬ ಬೇಗ ಹೋಗು ಅಂತ. ಇವ್ರಿಗೆ ಏನಾಗದಾಗೆ ನೋಡ್ಕೋಪ್ಪ. ಅಯ್ಯೋ ಎಲ್ಲ ಹೋದ ಈ ರಾಜಣ್ಣ? ಗೋಪು ನೀವ್ಯಾಕೆ ಈ ದಾರಿಯಲ್ಲಿ ಬಂದ್ರಿ? ರಾಜಣ್ಣ ರಾಜಣ್ಣ ಏನಿಲ್ಲಪ್ಪ, ನಿಮ್ ಮನೆಗ್ ಬಂದೆ. ನಿಮ್ ತಂದೆಯವ್ರು ಹೇಳಿದ್ರು ನೀವು ಶಿಕಾರಿಗೆ ಹೋಗಿದ್ದೀರಾ ಅಂತ ಹುಡ್ಕೊಂಡು ಬಂದೆ. ಊರಿಗೆ ಬರೋಣ, ಒಂದ್ ಕಾಗದ ಹಾಕೋದ್ ಬೇಡ? ಇದೇನು ಹಾಕಿ ಮ್ಯಾಚ ಹೇಳಿ ಕಿಡಿಗೋಲು ಹೊಡಿಯೋಕೆ? ಈ ಸರ್ಪ್ರೈಸ್ ಕೊಟ್ಟಿದ್ರಿಂದ ತಾನೇ ಇಂಥ ಥ್ರಿಲ್ ಸಿಕ್ಕಿದ್ದು. ಹಾಳಾಯ್ತು ನಿಮ್ ಥ್ರಿಲ್, ನನ್ನ ಜೀವನೇ ಹೊರಟೋಗಿತ್ತು ಗೊತ್ತಾ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ನೀನೇನ್ ಯೋಚನೆ ಮಾಡ್ಬೇಡ ಚಂದ್ರ, ಅವನಿಗೆ 1000 ಗುಂಡೊಡೆದ್ರು ಏನು ಆಗಲ್ಲ. ಈಗ ಹೇಗಿದ್ರು ಬಂದಿದ್ದಾನಲ್ಲ, 15 ದಿನ ಜಾಲಿಯಾಗಿರ್ಬೋದು. ನಾನೆಲ್ಲಿ ಇರ್ತೇನಪ್ಪ, ನಾಳೆ ಬೆಳಿಗ್ಗೆ ನಾನು ಹೊರಟು ಹೋಗ್ಬೇಕು. ಯಾಕೆ? ನಾಡಿದ್ದು ಬೆಳಿಗ್ಗೆ ಒಂದು ಕೆಲಸಕ್ಕೆ ನನ್ನ ಇಂಟರ್ವ್ಯೂ ಕರೆದಿದ್ದಾರೆ. ಬೇರೆ ಯಾವ ಕ್ವಾಲಿಫಿಕೇಶನ್ಸ್ ಇಲ್ಲದೆ ಇದ್ರು ಹಾಕಿ ಪ್ಲೇಯರ್ ಅಂತ. ಹೋಗಿ ಲಕ್ ಟ್ರೈ ಮಾಡ್ತೀನಿ ಅಷ್ಟೇ. ಅಲ್ಲ ಮಿಸ್, ನಿಮ್ ಕೆನ್ನೆ ಏನು ಕೆಂಪಾಗ್ಬಿಟ್ಟಿದೆ?
ಒಂದು ಕಾಡು ಕರಡಿ ಪರಿಚಿ ಬಿಡ್ತು ಗೊತ್ತಾ. ಬರಬಹುದೇ ಮೇಡಮ್? ಬಂದಾದ್ಮೇಲೆ ಕೇಳೋದೇನು? ನನ್ನೊಂದು ಸ್ವಭಾವ ನೋಡಿ, ಮನಸ್ಸಿಗೆ ಅನ್ಸುತ್ತನ್ನ ಮೊದಲು ಮಾಡಿಬಿಡ್ತೀನಿ, ಆಮೇಲೆ ಪರ್ಮಿಷನ್ ಗಿರ್ಮಿಷನ್ ಅದು ಇದು ಎಲ್ಲ. ಹಾಗಾದ್ರೆ ಬಹಳ ಡೇಂಜರ್ ಮನುಷ್ಯರು ನೀವು. ನಾನೇನು ಡೇಂಜರ್ ಮನುಷ್ಯನಲ್ಲ, ಹೆಂಗಸರ ಪಾಲಿಗೆ ಎಳೆ ಮಗು. ಮಕ್ಕಳನ್ನ ಆಡಿಸೋ ಅಭ್ಯಾಸವಿಲ್ಲ ನನಗೆ, ಮೊದಲು ನೀವು ಇಲ್ಲಿಂದ ಹೊರಡಿ. ಏನು ಮಿಸ್, ತೀರಾ ಲಿಟ್ರಲ್ ಸೆನ್ಸ್ಗೆ ಹೋಗ್ಬಿಡ್ತೀರಲ್ಲ ನೀವು. ನಾನಂದಿದ್ದು ಮಗುವಿನಂತ ಸ್ವಭಾವ ನಂದು ಅಂತ. ಪಾಪ ಪಾಪ ಪಾಪ, ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕು ಬರಲ್ಲ ಅಲ್ಲ. ನೋಡಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಬಲೆ ಮಾತಿನ ಮಲ್ಲ ಕಂಡ್ರಿ ನೀವು, ಶಿವನ ಬುಡ್ಬುಡಿಕೆನೇ ಉರುಳ್ಕೊಂಡು ಬಂದಿರ್ಬೇಕು. ಈ ಮಲ್ಲೊಂದು ರಿಕ್ವೆಸ್ಟ್, ಬೇಗ ಹೇಳಿ, ಜಾಗ ಖಾಲಿ ಮಾಡಿ. ಗಾಬರಿ ಆಗ್ಬೇಡಿ, ಸುಲಭವಾದ್ದೆ. ಇವತ್ತು ನಂಗೆ ಯಾಕೋ ಭೇಟಿ ಆಡ್ಬೇಕು ಅಂತ ಅನ್ನಿಸ್ತೆ. ಕಂಪನಿ ಕೊಡ್ತೀರಾ? ನನಗೆ ಇಂಟ್ರೆಸ್ಟ್ ಇಲ್ವಲ್ಲ. ಆದ್ರೆ ನನಗೆ ನಿಮ್ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ. ನೀವು ಬರ್ತೀರೋ ಇಲ್ವೋ? ನಾನು ಬರಲ್ಲ. ನೀವು ಬರೋಲ್ಲ ಅಂದ್ರೆ ನಾನು ಇಲ್ಲಿ ಕೆಳಗೆ ಬಿದ್ದು ಹರ ಹರ ಅಂತೀನಿ. ಅಷ್ಟು ಮಾಡ್ರಿ, ನಾನು ನಿಜಕ್ಕೂ ಬಿದ್ದು ಹೋಗ್ತೀನಿ. ದೇವರಾಣಿಗೂ ಬಿದ್ದು ಬಿಡ್ರಿ. ಆಮೇಲೆ ನೀವು ಅಳ್ಕೊಡುದು. ನಾನು ಅಳೋಲ್ಲ. ನಾನು ಹೋಗ್ತೀನಿ. ಹೋಗ್ರಿ. ಬಿದ್ದು ಬಿಡ್ತೀನಿ. ಬೇಡ್ರಿ. ಬೇಡಿ ಅನ್ನ ಈಗಲಾದ್ರು. ನಾನು ಅನ್ನೋಲ್ಲ. ಬೇಟಾಗಿ ಬರ್ತೀನಿ. ಅನ್ನೋಲ್ಲ. ಕಪ್ಪು. ಅಯ್ಯೋ ಕಪ್ಪು. ಬೇಟಾಗಿ ಬರ್ತೀರಾ? ಬರ್ತೀನಿ. ಬರ್ತೀರಲ್ಲ? ಖಂಡಿತ ಬರ್ತೀನಿ. ಖಂಡಿತ ಬರ್ತೀರಲ್ಲ? ಬನ್ನಿ. ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್. ಏನ್ ಜಾಗಿಂಗ್ ಹೋಗಿದ್ಯಾ? ಹ್ಮ್. ಲ್ಯಾಬ್ ಹೋಗ್ಲಿಲ್ಲ ಇವತ್ತು. ಇನ್ನು ಟೈಮ್ ಇದೆಯಣ್ಣ, ಆಮೇಲೆ ಹೋದ್ರೆ ಆಯ್ತು. ಹೋಗಕ್ ಮುಂಚೆ ಇನ್ನ ಹತ್ರ ಸ್ವಲ್ಪ ಮಾತಾಡೋಣ ಅಂತ. ಏನು ಏನ್ ಮಾತಾಡ್ಬೇಕು? ನೀನ್ ಹಿಂಗ್ ಸಿಡ್ಕಿದ್ರೆ ನಾನು ಹೇಗ್ ಮಾತಾಡ್ಲಿ? ಯಾವಾಗ ನೋಡು ಅಪ್ಪ, ನಾನು ಮಾತಾಡೋದೇ ಆಗಯ್ಯ. ನಿನ್ ನನ್ ಬಗ್ಗೆ ಗೊತ್ತಿದ್ದು ಕೇಳ್ತಿಯಲ್ಲ. ಏನೋ ತಲೆ ಬಿಸಿ ತೋಗ್ಲಿ, ಹೇಳೇನ್ ವಿಷಯ? ಸಪೋಸ್. ಏನ್ ಸಪೋಸ್ ಹೇಳಯ್ಯ, ಸ್ವಲ್ಪ ಟೈಮ್ ಕೊಡು ಹೇಳೋದಿಕ್ಕೆ. ಯಾವನೇ ರಬ್ಬರ್ ತರ ಹೇಳಿದ್ದಾನೆ, ಬೇಗ ಹೇಳಯ್ಯ. ಅಕಸ್ಮಾತ್ ನಿನ್ನ ಯಾರ ಹುಡುಗಿ ಲವ್ ಮಾಡಿದ್ರೆ ಅವಾಗ ಏನ್ ಮಾಡ್ತೀಯ? ಲವ್ ಮಾಡ್ರೆ ಬೆಡ್ರೂಮ್ ತೋರಿಸ್ತೀನಿ. ಹೌದಯ್ಯ, ಒಂದ್ ಹೇಳ್ತೀನಿ ಕೇಳು. ಈ ಲವ್ ಅನ್ನೋದೆಲ್ಲ ಇಲ್ಲ. ಒಂದ್ ಗಂಡು ಹೆಣ್ಣಿನ ಮಧ್ಯೆ ಇರೋದೇನ್ ಗೊತ್ತಾ? ಬರೀ ಫಿಸಿಕಲ್ ಅಟ್ರಾಕ್ಷನ್, ಸೆಕ್ಸ್. ಅದನ್ನ ಈ ಸಿವಿಲೈಸ್ ಸಮಾಜ ಹೇಳ್ಕೊಳ್ಳೋದು ಕಷ್ಟ, ನಾಚಿಕೆ ಅನ್ಬಿಟ್ಟು ಬ್ಯೂಟಿಫುಲ್ ಆಗಿ ಲವ್ ಅನ್ನ ಹೊರಡ್ ಕೊಟ್ಟಿದ್ದಾರೆ. ಈ ಕಾಮದ ಮುಖವಾಡನೆ ಪ್ರೇಮ, ಅರ್ಥ ಮಾಡ್ಕೊಂಡ್ಬಿಡು. ಹಾಗಾದ್ರೆ ಮನೀಷಾ ಬಂದ್ರೂ ಹೀಗೆ ಹೇಳ್ತೀಯಾ? ಮನೀಷಾ ಬಂದ್ರೆ ದರದ್ರ ಅಂತ ಹುಡುಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಅವ್ಳು ನೋಡ್ರಿ ಗೊತ್ತಾಗಲ್ಲ, ವೀಕೆಂಡ್ ಡೇಟಿಂಗ್ ಹುಡುಗಿ ಅಂತ. ಮನೀಷಾ ಬಗ್ಗೆ ಈಗೆಲ್ಲ ಮಾತಾಡ್ಬೇಡ. ಅವನೇ ಅವನು ಮನೀಷಾಗೆ ನಾನು ಕೊಂಬಿದ್ದೀನ. ಯಾವಾಗ ನೋಡ್ರಿ ಮನೀಷಾ ಮನೀಷಾ ಅನ್ಕೊಂಡು ಅವ್ಳು ನೋಡ್ರಿ ನಂಗೆ ಮೈಯೆಲ್ಲ ಉರಿತದೆ. ಮನೀಷಾ ಅಂತ ಮನೀಷಾ. ಹಾಗಾದ್ರೆ ಮನೀಷಾ ನಿನ್ನ ಪ್ರೀತಿಸಿದ್ರು, ನೀನು ಅವಳು ಪ್ರೀತಿಸಲ್ಲ. ಯಾಕೆ ಪ್ರೀತಿಸ್ಬೇಕು ಅವಳು? ಅವೆಲ್ಲ ಮಾಡ್ಬೇಡ ನೀನು, ಅವೆಲ್ಲ ಏನ್ ಮಾಡ್ಬೇಕಾಗಿಲ್ಲ. ನೀನ್ ಹೇಳಿದ್ದೆ ಕರೆಕ್ಟ್. ನೋಡೋ ಇನ್ನೊಂದ್ಸತಿ ನೋಡ್, ನನ್ನ ಹತ್ರ ಬಂದ್ಬಿಟ್ಟು ಅಣ್ಣ ನಿನ್ನ ಹತ್ರ ಮಾತಾಡ್ಬೇಕಣ್ಣ, ಅಣ್ಣ ನಿನ್ನ ಹತ್ರ ಅಂತೆಲ್ಲ ಮಾತಾಡ್ರೆ ಜಾರ್ಸ್ ಒದ್ಬಿಡ್ತೀನಿ ಅಷ್ಟೇ. ಅಂತೂ ನಿನ್ನ ಅಣ್ಣ ನಿಮ್ ಪ್ರೀತಿಗೆ ಮುಳುವಾಗಿಲ್ಲ ಅಂತ. ಹೌದೌದು, ಎಲ್ಲ ರೀತಿ ಟೆಸ್ಟ್ ಮಾಡ್ಬಿಟ್ಟೆ. ಅವನಿಗಂತೂ ಅವಳ ಮೇಲೆ ಲವ್ ಇಲ್ವೇ ಇಲ್ಲ. ಈಗ ನಾನು ಏನ್ ಮಾಡ್ಲಿ? ಸಿಂಪಲ್, ಅವಳ ಮುಂದೆ ಹೋಗಿ ಐ ಲವ್ ಯು ಅಂತ ಹೇಳು. ನಾನು ಒಪ್ಪಿಲ್ಲ. ಅಲ್ಲಪ್ಪ, ಒಂದು ನೂರು ಜನ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಎಲ್ಲರೂ ಕೋರಸ್ನಲ್ಲಿ ಐ ಲವ್ ಯು ಅಂತ ಕಿರ್ಚಾಡಿ, ಮನುಷ್ಯ ತುಂಬಾ ಖುಷಿ ಆಗತ್ತೆ. ಹೋಗಿ ಧೈರ್ಯವಾಗಿ ಅವಳ ಮುಂದೆ ನಿಂತು ಐ ಲವ್ ಯು, ನಾನು ನಿನ್ನ ಪ್ರೀತಿಸ್ತೀನಿ ಅಂತ ಹೇಳಯ್ಯ. ಅಕಸ್ಮಾತ್ ಅವಳು ಕೆನ್ನೆ ಕೊಡಿದ್ರೆ? ಮಹಾತ್ಮ ಗಾಂಧಿ ಅವ್ರು ಹೇಳಿದಾರಲ್ಲ, ಇನ್ನೊಂದು ಕೆನ್ನೆ ತೋರಿಸು. ಆ ಕೆನ್ನೆ ಕೊಡಿದ್ರೆ? ಅಯ್ಯೋ ಸೂರಿ ಸೂರಿ, ಅವಳು ಹಾಗೇನೂ ಮಾಡಲ್ಲ. ನನ್ನ ಅಂದಾಜಿನ ಪ್ರಕಾರ ಅವಳು ನಾಚ್ಕೋತಾಳೆ. ದಿಲ್ ಹೇ ಹಿಂದೂಸ್ತಾನಿ ಈಗ ಈ ದೇಶದಲ್ಲಿ ಇರಬಹುದು, ಆದ್ರೆ ಅದು ಇಂಡಿಯನ್ ಬ್ಲಡ್, ನಾಚ್ಕೊಳ್ಳೇಬೇಕು. ಕರೆಕ್ಟ್ ಕರೆಕ್ಟ್, ನಾಚ್ಕೋತಾಳೆ. ನಾಚ್ಕೊಂಡ್ಮೇಲೆ ಏನ್ ಮಾಡ್ತಾಳೆ? ಆಮೇಲೆ ನಿನ್ನ ಹತ್ರ ಬಂದು ಸೂರಿ ಐ ಲವ್ ಯು ಟೂ. ಟೂ ನಾ? ಅಂದ್ರೆ ನಮ್ಮಿಬ್ರು ಲವ್ ಮಾಡ್ತೀನಿ ಅಂತಾಳ? ನಾನು ಕರ್ಮ, ನಿನ್ನನ್ನು ಪ್ರೀತಿಸ್ತೀನಿ ಅಂತ. ಟಿ ಒ ಟೂ. ಓಹೋ, ನಾನು ನಮ್ಮ ಅಣ್ಣನ ಜೊತೆ ಸೇರಿಸ್ಕೊಂಡು ಟಿ ಡಬ್ಲ್ಯೂ ಟೂ ಮಾಡ್ಕೊಂಬಿಟ್ಟೆ. ಅದಿಲ್ಲ, ಆಮೇಲೆ ಏನ್ ಮಾಡ್ತಾಳೆ? ಆಮೇಲೆ ನಿಮ್ಮಿಬ್ರನ್ನು ತಂಗಾಳಿ ತನ್ನ ತೋಳ್ಗಳಲ್ಲಿ ಬಾಚಿ ಆಕಾಶದಂತ ಮೋಡಗಳ ಮಧ್ಯೆ ತೂರಿ ಚಂದ್ರ ಸೂರ್ಯ ನಕ್ಷತ್ರಗಳ ಆಚೆ ಸ್ವರ್ಗದತ್ತ ಸ್ವರ್ಗದ ಬಾಗಲು ತೆರೆಯುತ್ತಿದ್ದಂತೆ ಆನಂದ ಸುಖ ಪರಮ ಸುಖ ಸ್ವರ್ಗ ಸುಖ.
What the hell do you mean you love me? Look, Suri, you've got me completely wrong. Ishtu varshadinda neenu nan gottu. Nija. Adre nan yavattu ninna love maadbeku anta anslilla. Neenu nan olle friend. That's all. Ig didir anta bandu I love you andre nan yen heli. Ig nanna preetsak agade ilva. Oh, come on, Suri, I can't do that. Alla, try... Try maadada. Loose tara maatadbeda. I'm sorry. Look, Suri, nanu neenu tumba bere bere. Neen soft, silent agirthya. Naan joru, orattu. Our outlooks are different. We'll never match. Nim anna idha nalva uppi. Aon thara irbek nange. Bold, manly. He's my man. You know? He even comes in my dreams.